ಮಜೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಜೂರು ಜಂಕ್ಷನ್ನಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಸಮಾಜ ರತ್ನ ದಿವಂಗತ ಕೆ ಲೀಲಾದ್ರಿ ಶೆಟ್ಟಿ ವೃತ್ತ ಸರ್ಕಲ್ನಲ್ಲಿ ಅಳವಡಿಸಿರುವ ಹೈಮಾಸ್ಕ್ ದೀಪ, ಸಿಸಿ ಕ್ಯಾಮರಾ, ಕರಂದಾಡಿ ರಸ್ತೆಯಲ್ಲಿ ನಾಮಫಲಕ ಅನಾವರಣ ಮತ್ತು ನವೀಕೃತ ಗ್ರಾಮ ಪಂಚಾಯತ್ ಆಡಳಿತ ಕಚೇರಿ ಸಹಿತ 2024-25 ಸಾಲಿನಲ್ಲಿ ಕೈಗೆತ್ತಿಕೊಳ್ಳಲಾದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಲೋಕಾರ್ಪಣೆಗೊಳಿಸಲಾಯಿತು. ಕಾಮಗಾರಿ ಉದ್ಘಾಟಿಸಿ ಮಾತನಾಡಿದ ಸಂಸದ ಕೋಟ ಶ್ರೀನಿವಾಸ ಪೂಜಾರಿ, ಗ್ರಾಮಾಭಿವೃದ್ಧಿಗೆ ಪೂರಕವಾಗಿ ಅತ್ಯುತ್ತಮ ರೀತಿಯಲ್ಲಿ ಕೆಲಸಗಳನ್ನು ನಡೆಸುತ್ತಿರುವ ಮಜೂರು ಗ್ರಾಮ ಪಂಚಾಯತ್ ರಾಜ್ಯ ಮಟ್ಟದಲ್ಲಿ ಮಾದರಿಯಾಗಿ ರೂಪುಗೊಂಡಿದೆ ಎಂದರು. ಕಾಪು ಶಾಸಕ ಗುರುಮಿಸಿರಿ ಶೆಟ್ಟಿ ಮಾತನಾಡಿ, ಗ್ರಾಮಾಭಿವೃದ್ಧಿಯ ಜೊತೆಗೆ ಸಮಾಜ ಸೇವೆಯಲ್ಲೂ ತನ್ನ ಛಾಪು ಮೂಡಿಸಿರುವ ದಿವಂಗತ ಲೀಲಾಧರ ಶೆಟ್ಟಿ ಅವರ ನೆನಪಿನಲ್ಲಿ ದಾನಿಗಳ ಸಹಕಾರದೊಂದಿಗೆ ನಿರ್ಮಿಸಿರುವ ವೃತ್ತವು ಗ್ರಾಮ ಪಂಚಾಯತ್ನ ಗೌರವವನ್ನು ಹೆಚ್ಚಿಸಿದೆ ಎಂದರು. ಸಾಮಾಜಿಕವಾದ ಬದ್ಧತೆ, ಕಲೆ, ಸಾಹಿತ್ಯ, ಅಭಿರುಚಿ ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂತ ನಡವಳಿಕೆ, ಇದನ್ನ ಲೀಲಾಧರ್ ಶೆಟ್ಟರ್ ನಾನು ಕಂಡಿದ್ದೆ. ಅವರ ಆತ್ಮೀಯತೆ, ಪ್ರೀತಿ ಎಷ್ಟಿತ್ತು. ಮಟ್ಟ ರತ್ನಾಕರ್ ಹೆಂಗರ್ ನಮ್ಮ ಅಧ್ಯಕ್ಷರಾಗ ವಾದನ ತೊಂದರೆ ಆಗಿಲ್ಲ, ಮನೆ ಗಲಾಟೆ ಆಗಿಲ್ಲ. ಅಂತ ಸಂದಿದ್ದ ಸಮಯದಲ್ಲಿ ನಾನೆಲ್ಲ ಹೋಗಿದ್ದೆ, ಬರೋ ತಡ ಆಗಿತ್ತು. ಮನೆಗೆ